ಕೈಗಾರಿಕೆ ಸಚಿವ ಹಾಗೂ ಕೋಲಾರ ಉಸ್ತುವಾರಿ ಸಚಿವ ಮುನಿರತ್ನ ಜೊತೆಗಿನ 60 ಸೆಕೆಂಡ್ಗಳ ಚಿಟ್ಚಾಟ್ ನೋಡೋಣ ಬನ್ನಿ. ನಮಸ್ಕಾರ, ಇದು 60 ಸೆಕೆಂಡ್ಸ್ ವಿತ್ ಭಾವನಾ ನಾಗಯ್ಯ. ಇವತ್ತಿನ ನಮ್ಮ ಅತಿಥಿ ತೋಟಗಾರಿಕಾ ಸಚಿವರಾದ ಮುನಿರತ್ನ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮುನಿರತ್ನ. ಮತ್ತೆ ಕಾಂಗ್ರೆಸ್ ಗೆ ಬರ್ತಾರಾ? ರಾಜಕೀಯ ಬೇಕಾದ್ರೆ ಬಿಡ್ತೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ವಾಪಸ್ ಹೋಗಲ್ಲ. ಮುನಿರತ್ನ ಆರ್ಆರ್ ನಗರ ಬಿಟ್ಟು ಕೋಲಾರದಲ್ಲಿ ಸ್ಪರ್ಧಿಸ್ತಾರಾ? ಪಕ್ಷ ಹೇಳಿದ್ರೆ ಹೋಗ್ತೀನಿ. ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧಿಸ್ತೀನಿ ಅಂತ ಪ್ರಚಾರಕ್ಕೆ ಹೇಳಿದ್ದ? ನನ್ನ ಪಾರ್ಟಿ ಯಾರ ವಿರುದ್ಧ ಸ್ಪರ್ಧಿಸೋ ಅಂದ್ರೆ ನಾನು ಸ್ಪರ್ಧಿಸ್ತೀನಿ. ಸಿದ್ದರಾಮಯ್ಯರನ್ನ ಸೋಲಿಸೋ ಸಾಮರ್ಥ್ಯ ಮುನಿರತ್ನ ಅವರಿಗೆ ಇದೆಯಾ? ಸೋಲು ಗೆಲುವು ಇರಲೇಬೇಕು. ಯಾರಾದರೂ ಗೆಲ್ಬೋದು, ಯಾರಾದರೂ ಸೋಲ್ಬೋದು, ಸಾಮರ್ಥ್ಯದ ಪ್ರಶ್ನೆ ಬರಲ್ಲ. ಸಿದ್ದರಾಮಯ್ಯ ಅವರನ್ನ ಗೆಲ್ಲಿಸೋದಕ್ಕೆ ಮುನಿರತ್ನ ಅವರು ಕೋಲಾರದಲ್ಲಿ ಒಳ ಒಪ್ಪಂದ ಮಾಡ್ಕೊಳ್ತಾರೆ. ನನ್ನ ಪಕ್ಷಕ್ಕೆ ದ್ರೋಹ ಮಾಡಿ ಸಿದ್ದರಾಮಯ್ಯನವ್ರಿಗೆ ಅನುಕೂಲ ಮಾಡೋಂಥ ಪರಿಸ್ಥಿತಿ ಬಂದರೆ ರಾಜಕೀಯ ಬಿಟ್ಟು ನಿರ್ವೃತ್ತಿ ಹೊಂದುತ್ತೀನಿ. ಮುನಿರತ್ನ ಅವರಿಗೆ ಈ ಬಾರಿ ಸೋಲಿನ ಭಯ ಕಾಡ್ತಾ ಇದೆ. ನನ್ನ ಕ್ಷೇತ್ರದ ಜನ ನನಗೆ ಮತ ಹಾಕದೆ ನಾನು ಸೋಲಿಸಿದ್ರು ಸ್ವಾಗತಾನ ಬಯಸ್ತೀನಿ, ಒಪ್ಕೊಳ್ತೀನಿ. ಆರ್ಆರ್ ನಗರದಲ್ಲಿ ಕುಸುಮ ಸ್ಪರ್ಧಿಸಿದ್ರೆ ಮುನಿರತ್ನ ಸೋಲ್ತಾರೆ. ನನಗೆ ಅಭ್ಯರ್ಥಿ ಯಾರು ಅಂತಾನೆ ಗೊತ್ತಿಲ್ಲ. ಧನ್ಯವಾದ ಮುನಿರತ್ನ ಅವರೇ. ಥ್ಯಾಂಕ್ ಯು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.